ದೇಶದಲ್ಲಿ 9 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ನೀರು ಒದಗಿಸಿದಂತೆ ಆಗಲಿದೆ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಹೊಳಲೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ವಾಜಪೇಯಿ ಅವರ ಕಾಲದಿಂದಲೂ ನದಿಗಳ ಜೋಡಣೆ ವಿಷಯ ಚರ್ಚೆಯಲ್ಲಿತ್ತು. ಇದನ್ನು ದೇಶದ ಪ್ರತಿಯೊಬ್ಬರು ಸ್ವಾಗತಿಸಬೇಕು. ಜಲ ಜೀವನ್ ಮಿಷನ್ ಅಡಿ ಎಲ್ಲೆಲ್ಲಿ ನೀರಿಲ್ಲ ಅಲ್ಲಿ ಯೋಜನೆ ಜಾರಿ ಮಾಡಲು ಆಗ್ತಿಲ್ಲ. ಹಾಗಾಗಿ ನಾವು ಮನೆಗಳಿಗೆ ನಲ್ಲಿ ನೀರು ಕೊಡೋಕೆ ಆಗ್ತಾ ಇಲ್ಲ. ಹಾಗಾಗಿ ನದಿಗಳ ಜೋಡಣೆ ಯೋಜನೆಗೆ ಯಾರಾದರೂ ಅಡ್ಡಿ ಮಾಡಿದ್ರೆ ನಮ್ಮ ಕುಡಿಯುವ ನೀರು ಹಾಗೂ ರೈತರಿಗೆ ನೀರು ಕೊಡೋದಕ್ಕೆ ನಾವೇ ಮೋಸ ಮಾಡಿದಂಗೆ ಆಗುತ್ತೆ. ರಾಜಕಾರಣದಿಂದ ಇದನ್ನ ವಿರೋಧಿಸುವುದು ಸರಿಯಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರ ಬಹಳ ಹಿಂದಿನ ಕನಸನ್ನ ಈಗ ನರೇಂದ್ರ ಮೋದಿ ಅವರು ಜಾರಿಗೆ ತರಲು ಹೊರಟಿದ್ದಾರೆ. ವಿಶೇಷವಾಗಿ ಗೋದಾವರಿ ಕೃಷ್ಣಾ ಪೆನ್ನಾರ್ ಕಾವೇರಿ ನದಿಗಳ ಜೋಡಣೆ ಮಾಡಬೇಕು ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗವಾಗಲಿದೆ. ಹಾಗಾಗಿ ಈ ವಿಷಯದ ಬಗ್ಗೆ ಚರ್ಚೆ ಆಗಲಿ ಎಂದರು. ಬೇಡ ಅನಂತ ವ್ಯವಸ್ಥೆಗಳು ಬಂದ್ರೆ ನಮ್ಮ ಕುಡಿಯೋ ನೀರಿಗೆ ನಮ್ಮ ರೈತರ ಜೀವನಕ್ಕೆ ನಾವೇ ಅಡ್ಡದ ಮೋಸ ಮಾಡ್ತಕ್ಕಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ಬಹಳ ಮುಂದಿನ ಕನಸಿತ್ತು. ಇದನ್ನು ಈಗ ನರೇಂದ್ರ ಮೋದಿ ಅವರು ಜಾರಿಗೆ ತರಕ್ಕೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಗೋದಾವರಿ ಕೃಷ್ಣಾ ಪೆನ್ನಾರ್ ಕಾವೇರಿ ಈ ನದಿಗಳ ಜೋಡಣೆ ಮಾಡಬೇಕು ಅನ್ನೋದು ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. 9 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಸಿಗುತ್ತೆ. 9 ಲಕ್ಷ ಹೆಕ್ಟೇರ್ ಪ್ರದೇಶ ಕೆಲವು ಮರಗಳು ಹೋಗುತ್ತೆ, ನಾನು ಇಲ್ಲ ಅನ್ನಲ್ಲ, ಆ ಕೆಲವು ಮರಗಳು ಹೋಗುತ್ತೆ, ಪರಿಸರ ನಾಶ ಆಗುತ್ತೆ ಅನ್ನೋಂಥ ಲೆಕ್ಕದಲ್ಲಿ ನಾವು ಇದನ್ನ ವಿರೋಧ ಮಾಡಬೇಕು ಅನ್ನೋಂಥ ಮಾತನ್ನು ಕೆಲವರು ಹೇಳ್ತಾರೆ. ನಾನು ಕೇಳ್ತಾ ಇದ್ದೆ ಕರ್ನಾಟಕ ರಾಜ್ಯ ಸೇರಿ ತಮಿಳುನಾಡು ಅನೇಕ ರಾಜ್ಯಗಳಿಗೆ ಇದರಿಂದ ತುಂಬಾ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ. ನಾನು ಅದಕ್ಕೋಸ್ಕರ ಈ ನದಿ ಜೋಡಣೆ ಏನಿದೆ ಇದಕ್ಕೆ ಇಡೀ ರಾಜ್ಯ ಇಡೀ ದೇಶ ಇದನ್ನು ಸ್ವಾಗತಿಸಬೇಕು ಅನ್ನೋ ಪ್ರಾರ್ಥನೆ ಸಂದರ್ಭದಲ್ಲಿ ನಾನು